ನಮಸ್ಕಾರ. ಇವತ್ತಿನ ದಿವಸ ಶರಣ ಬಸವೇಶ್ವರ ಸಂಸ್ಥಾನದಲ್ಲಿ ಮೊದಲಿಗೆ ಶರಣರಲ್ಲಿ ನೆನೆದು ಮತ್ತು ನಮ್ಮ ಸಂಸ್ಥೆಯ ಎಣ್ಣೆ ಪೀಠಾಧಿಪತಿಗಳಾದ ಚಿರಂಜೀವ ಶರಣಬಸಪ್ಪ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ ಮತ್ತು ಮಾತೋಶ್ರೀ ದಾಕ್ಷಿಣಾತ್ಯ ತಾಯರು ಕೂಡ ಪಾದಕ್ಕೆ ವಂದಿಸಿ ನಮ್ಮ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವ ದೊಡ್ಡಪ್ಪ ಅಪ್ಪಾಜಿಯವರು ಕೂಡ ಪಾದಕ್ಕೆ ವಂದಿಸಿ ಇವತ್ತಿನ ಸಂಸ್ಥಾನದಲ್ಲಿ ವಿಶೇಷವಾಗಿ ಸೋಮವಾರದಿಂದ ಇವತ್ತು ಮೊದಲಿನ ಸೋಮವಾರ ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ಬಹಳ ಸದ್ಭಕ್ತರಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಸರ್ಕಾರದಿಂದಲೂ ಕೂಡ ನಮಗೆ ಎಲ್ಲ ರೀತಿಯಿಂದ ನೆರವನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ವತಿಯಿಂದ ಸುಮಾರು 200 ಪೊಲೀಸ್ ಸಿಬ್ಬಂದಿಗಳನ್ನು ಏನು ಘಟನೆಗಳು ಅವ್ಯಾವ ಘಟನೆಗಳು ನಡೀಬಾರ್ದಂತ ಎಲ್ಲ ಅವರು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೊದಲೇ ಸುಮಾರಾಗಿದ್ದ ದಿವಸ ಇವತ್ತಿನ ದಿವಸ ಎಲ್ಲ ಪಲ್ಕಿ ಉತ್ಸವವನ್ನು ಸಾಯಂಕಾಲ 5 ಗಂಟೆಗೆ ಪ್ರಾರಂಭ ಆಗಿ 6:30 ಮುಕ್ತಾಯ ಆಗ್ತದೆ. ಮತ್ತು ಇವತ್ತಿನ ಪುರಾಣಗಳು ನಮ್ಮದು ಶ್ರಾವಣದಿಂದ ಪ್ರಾರಂಭ ಆಗಿದೆ. ಇವತ್ತಿನ ದಿವಸ ಶರಣ ಬಸವೇಶ್ವರ ತೊಟ್ಟಲ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಸದ್ಭಕ್ತರಲ್ಲಿ ಕೇಳೋದೆಂದರೆ ಸಾಯಂಕಾಲ 7:30 ಬಂದರೆ ಶರಣ ಬಸವೇಶ್ವರ ತೊಟ್ಟಲ ಕಾರ್ಯಕ್ರಮವನ್ನು ಈ ಹೊಸ ನಮ್ಮದು ಶಿವಾನುಭವ ಮಂಟಪವನ್ನು ಹೊಸದಾಗಿ ಮಾಡಿದೆ. ಅದರಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಪಲ್ಲಕ್ಕಿ ಉತ್ಸವ ನಂತರ ನಡೆಯುತ್ತದೆ ಅಂತ ಹೇಳಲು ಸದ್ಭಕ್ತರಲ್ಲಿ ಹೇಳುತ್ತೇನೆ. ನಮಸ್ಕಾರ. ಕಲಬುರಗಿಯ ಆರಾಧ್ಯ ದೈವರಾದ ಶ್ರೀ ಶರಣ ಬಸವೇಶ್ವರ ಇವತ್ತು ಮೊದಲನೇ ಸೋಮವಾರ, ಶ್ರಾವಣ ಮಾಸದ ಮೊದಲನೇ ಸೋಮವಾರ. ಇವತ್ತು ಶ್ರಾವಣ ಮಾಸ ಬಂದಿದೆ ಅಂದರೆ ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ಯಾಕಂದರೆ ಇವತ್ತು ಶ್ರಾವಣ ಮಾಸದಿಂದ ಎಲ್ಲ ಒಂದು ಹಬ್ಬಗಳು ಸಾಲು ಸಾಲಾಗಿ ಬರುವಂಥ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಇವತ್ತು ನಾಗರ ಪಂಚಮಿಯ ಮೊದಲನೇ ಹಬ್ಬ, ಶ್ರಾವಣ ಮಾಸದ ಮೊದಲನೇ ಸೋಮವಾರ ಹಾಗೂ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ಇದೆ. ಎಲ್ಲ ಮಹಿಳೆಯರು ಇವತ್ತು ನಾಗದೇವತೆಗೆ ಬಂದು ಎಲ್ಲರೂ ಹಾಲುಣಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಅವರು ನಾಗಪ್ಪಗೆ ಹಾಲೆರೆದು ಅವರ ತವರು ಮನೆಗೆ ಒಂದು ಶುಭವಾಗಲಿ, ಅವರ ಅಣ್ಣ ತಮ್ಮಂದಿರಿಗೆ ಅದು ಒಳ್ಳೆಯದಾಗಲಿ ಅಂತಂತ ಹೇಳಿ ಒಂದು ಹರಸಿ ಇವತ್ತು ಎಲ್ಲರೂ ತವರು ಮನೆಯ ಒಂದು ನೆನೆಸ್ಕೊಂಡು ಅವರು ಇವತ್ತು ಹಾಲು ಎರಿತಾ ಇದ್ದಾರೆ. ಹಾಗೂ ವಿಶೇಷವಾಗಿ ಹೇಳಬೇಕಂದ್ರೆ ಶರಣ ಬಸವೇಶ್ವರ ಇವತ್ತು ಮೊದಲನೇ ಸೋಮವಾರ ಇದೆ. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಇವತ್ತೇನು ಶರಣ ಬಸವೇಶ್ವರಿಗೆ ತ್ರಿಕಲ ಪೂಜೆಯನ್ನು ಮಾಡುತ್ತಾರೆ. ಮೂರು ಬಾರಿ ಪೂಜೆ ಆಗುತ್ತೆ. ಹಾಗೂ ಸಾಯಂಕಾಲ ವಿಶೇಷವಾಗಿ ಪಲ್ಲಕ್ಕಿ ಸೇವೆ ಇರುತ್ತದೆ. ಸಾವಿರಾರು ಜನರ ನೇತೃತ್ವದಲ್ಲಿ ಒಂದು ಪಲ್ಲಕ್ಕಿ ಸೇವೆ ಆಗುತ್ತದೆ. ಹಾಗೂ ಇವತ್ತು ಎಲ್ಲರೂ ಈ ಒಂದು ಶ್ರಾವಣ ಮಾಸದ ಏನು ವಿಶೇಷವಾಗಿ ನಾನು ಮಹಿಳೆಯರಿಗೆ ಶುಭವನ್ನು ಕೋರುತ್ತಾ ಹಾಗೂ ನಾಗರ ಪಂಚಮಿಯ ಇವತ್ತು ಎಲ್ರಿಗೂ ನನ್ನ ಅಕ್ಕ ತಂಗಿದರಿಗೆ ಶುಭವಾಗಲಿ ಅಂತಂತೇಳಿ ಹಾರೈಸ್ತೀನಿ. ಏನು ಮಾಡ್ತಾರೆ?
ಬರ್ಬೇಕು ಅಂತ ಹೇಳಿ ಅಂತ ನಾವು ಗೊತ್ತಾಗ